ಆಹಾ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಹೋಸ್ಟ್ ಪ್ರತಿಮಾ ಭಟ್, ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಅಡುಗೆ ಮನೆಯ ದುನಿಯಾದ ವಿಶೇಷತೆಗಳನ್ನು ನಿಮಗೆ ಪರಿಚಯಿಸೋದಕ್ಕೆ. ನಿಮ್ಮ ಅಡುಗೆ ಮನೆ ಹೇಗಿರಬೇಕು, ಹೇಗಿರುವಂತಹ ವಸ್ತುಗಳನ್ನು ನೀವು ಕೊಳ್ಬೇಕು, ಅದೆಲ್ಲದಕ್ಕೂ ಗೈಡ್ ಆಗಿರುವುದೇ ಈ ಆಹಾ ಅಡುಗೆ ಮನೆ. ಬನ್ನಿ ಹಾಗಿದ್ರೆ ಇವತ್ತು ಯಾವೆಲ್ಲ ವಸ್ತುಗಳ ಪರಿಚಯ ಆಗುತ್ತೆ, ಜೊತೆಗೆ ರೆಡಿ ಕಿಚನ್ ದುನಿಯಾ ಹೇಗಿದೆ, ಹಾಗೆಯೇ ಒಬ್ಬ ಸೆಲೆಬ್ರಿಟಿ ಗೆಸ್ಟ್ ಅಡುಗೆ ಮನೆಯನ್ನು ತೋರಿಸ್ತೀವಿ. ಬನ್ನಿ ಅದನ್ನೆಲ್ಲ ನೋಡೋಣ ಇಂದಿನ ಆಹಾ ಅಡುಗೆ ಮನೆಯಲ್ಲಿ. ತಂಗಳು ಪೆಟ್ಟಿಗೆ ಅಂತ ಕರೆಯಲ್ಪಡ್ತಾ ಇದ್ದಂತಹ ರೆಫ್ರಿಜರೇಟರ್ ಈಗ ನೋ ಮೋರ್ ತಂಗಳು ಪೆಟ್ಟಿಗೆ, ಯಾಕಂದ್ರೆ ಇದು ಕೇವಲ ಅಡುಗೆಯನ್ನ ಇಡುವಂತಹ ಸಾಧನ ಮಾತ್ರ ಅಲ್ಲ, ಈಗ ಅಡುಗೆ ಮನೆಯ ಅಂದವನ್ನು ಹೆಚ್ಚಿಸುವಂತಹ ಒಂದು ಆಕ್ಸೆಸರಿ ಕೂಡ ಆಗಿದೆ. ಹಾಗಾಗಿನೆ ರೆಫ್ರಿಜರೇಟರ್ಲ್ಲಿ ಈಗ ಅಸಂಖ್ಯ ವೆರೈಟಿ. ಬನ್ನಿ ಆ ವೆರೈಟಿಗಳನ್ನ ಪರಿಚಯವನ್ನ ಮಾಡ್ಕೊಳ್ಳೋಣ. ಗಿರಿಯಾಸ್ನ ರೆಫ್ರಿಜರೇಟರ್ ಡಿವಿಷನ್ನ ಇನ್ಚಾರ್ಜ್ ಆದಂತಹ ರಾಮ್ ಅವರು ನಮ್ಮ ಜೊತೆ ಇದ್ದಾರೆ. ರಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಮ್, ಇವಾಗಂತೂ ನೋಡ್ತಾ ಇದ್ದೀವಿ ನಿಮ್ಮ ಶೋರೂಮ್ನಲ್ಲಿ ಎಷ್ಟು ವೆರೈಟಿ ಇದೆ ಅಂತೇಳಿ. ಸೊ ಈಗ ಬಂದಿರುವಂಥ ಹೊಸ ಮಾಡೆಲ್ಗಳು ಪರಿಚಯ ಮಾಡ್ಕೊಡಿ ನಮಗೆ. ಈಗಿನ ಇದರಲ್ಲಿ ರೇಂಜಲ್ಲಿ ನಿಮಗೆ ಬಂದರೆ ಈ ಥರ ಬಾಟಮ್ ಫ್ರೀಜರ್ ಅಂತ ಬರುತ್ತೆ. ನಮ್ಮ ಮನೇಲಿ ಏಜ್ ಆಗಿದ್ದಾರೆ, ಜಾಸ್ತಿ ಬಗ್ಗಕ್ಕಾಗಲ್ಲ, ಅದಕ್ಕೋಸ್ಕರ ಈ ಬಾಟಮ್ ಫ್ರೀಜರ್ ಇರೋ ತೊಗೊಂಡ್ರೆ ಅವ್ರಿಗೆ ಈ ಬಾಟಮ್ ಫ್ರೀಜರಲ್ಲಿ ಏನೇನು ಇಡ್ಬೋದು ಅಂದರೆ ನೀವು ಇದರೊಳಗಡೆ ನಿಮಗೆ ಈ ಫ್ರೀಜರಲ್ಲಿ ಇಡುವಂಥ ವಸ್ತುಗಳನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡ್ಕೋಬೋದು. ಸೊ ಈ ವೆಜಿಟೇಬಲ್ಸ್ ಏನೇ ಆಗಲಿ, ಸೊ ಈ ಏಜ್ ಆಗಿರುವಂಥವರು ವೆಜಿಟೇಬಲ್ಸ್ ಕೂಡ ಯೂಸ್ ಮಾಡಿದ್ರು. ಸೊ ಹಂಗಾಗಿ ಅವ್ರು ಈಸಿಯಾಗಿ ತೊಗೊಬೋದು, ಜಾಸ್ತಿ ಬೆಂಡಾಗಲ್ಲ. ಫ್ರೀಜರ್ ಕೆಳಗಡೆ, ಫ್ರೀಜರ್ ಮೇಲೆಗಡೆ. ಫಸ್ಟ್ ಎಲ್ಲ ಬರ್ತಾ ಇದ್ದು ನಿಮ್ಗೆ ಒಳಗಡೆ ಇನ್ಸೈಡ್ ನಿಮ್ಗೆ ಟೆಂಪರೇಚರ್ ಸೆಟ್ ಮಾಡಬೇಕಾಗಿತ್ತು, ಟೆಂಪರೇಚರ್ ಸೆಟ್ ಮಾಡಬೇಕಾಗಿತ್ತು ಮ್ಯಾನ್ಯಲಿ. ಸೊ ಇದು ಏನಾಗುತ್ತೆ ನಿಮ್ಗೆ ಔಟ್ ಸೈಡ್ ಇಂದ ಟೆಂಪರೇಚರ್ ಎಲ್ಲ ಸೆಟ್ ಮಾಡ್ಕೊಬಹುದು. ಹೊರಗಡೆ ಡಿಸ್ಪ್ಲೇ, ಡಿಜಿಟಲ್ ಡಿಸ್ಪ್ಲೇ, ಎಲ್ಇಡಿ ಲೈಟ್ ಡಿಸ್ಪ್ಲೇ ಬರುತ್ತೆ. ಸೊ ನಿಮ್ಗೆ ಔಟ್ ಸೈಡ್ ಫ್ರೀಜರ್ ಕಂಪಾರ್ಟ್ಮೆಂಟ್ ಬೇಕಾ, ನಿಮ್ಗೆ ರೆಫ್ರಿಜರೇಟರ್ ಕಂಪಾರ್ಟ್ಮೆಂಟ್ ಬೇಕಾ, ಚೈಲ್ಡ್ ಲ್ಯಾಕ್, ಸಪೋಸ್ ಚಿಕ್ಕ ಮಕ್ಳು ಇರ್ತಾರೆ, ಏನ್ ಮಾಡ್ತಾರೆ, ನೀವು ಯಾವ್ದೋ ಒಂದು ಟೆಂಪರೇಚರ್ ಸೆಟ್ ಮಾಡಿರ್ತೀರ, ಅದು ಆಟೋಮೆಟಿಕ್ಲಿ ಸೆಟ್ ಏನಾದ್ರು ಚೇಂಜ್ ಮಾಡ್ಬಿಟ್ರೆ ಚೇಂಜ್ ಆಗ್ಬಿಡ್ರೆ. ಸೊ ಹಂಗಾಗಿ ನಿಮ್ಗೆ ಚೈಲ್ಡ್ ಲ್ಯಾಕ್ ಅಂತ ಬರ್ತಾರೆ, ಚೈಲ್ಡ್ ಲ್ಯಾಕ್ 1 ಮಿನಿಟ್ ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸೊ ಎರಡು ಕಡೆ ಲಾಕ್ ಆಗುತ್ತೆ. ಸೊ ನಿಮ್ಗೆ ಯಾವುದೇ ಟೆಂಪರೇಚರ್ ಯಾವುದೇ ನೀವು ಇಟ್ಟಿದ್ರು ನೀವು ಅದೇನು ಚೇಂಜ್ ಬದಲಾವಣೆ ಆಗಲ್ಲ. ಪ್ಲಸ್ ಹೊರಗಡೆ ನಿಮ್ಗೆ ವಾಟರ್ ಡಿಸ್ಪೆನ್ಸರ್ ಬರುತ್ತೆ, ನಿಮ್ಗೆ ಕೋಲ್ಡ್ ವಾಟರ್ ಎಲ್ಲ ಯೂಸ್ ಮಾಡ್ತೀರಾ ಮನೇಲಿ, ಈ ಬಾಟಲ್ ಇಡೋಕ್ಕಿಂತ ಇಲ್ಲಿ ಸ್ಟೋರ್ ಮಾಡ್ಬೋದು ನಿಮ್ಗೆ. ಇಲ್ಲಿ ನಿಮ್ಗೆ ಟೂ ಇಂದ ತ್ರೀ ಲೀಟರ್ಸ್ ವರ್ಗ ಸ್ಟೋರ್ ಮಾಡ್ಕೊಬೋದು. ಸ್ಟೋರ್ ಮಾಡ್ಕೊಂಡು ಇಲ್ಲಿ ನೀವು ಆರಾಮ್ಸ್ ಸ್ಟೋರ್ ಮಾಡ್ಕೊಂಡು ಇಲ್ಲಿ ನೀವು ಯೂಸ್ ಮಾಡ್ಬೋದು. ಹೌದು, ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ ಒಂದು 350-400 ಲೀಟರ್ಸ್ ಅಲ್ಲಿ ವೆರೈಟಿ ಬರುತ್ತೆ ಈ ವೆರೈಟಿಲಿ ನಿಮ್ಗೆ. ಇದರಲ್ಲಿ ನಿಮ್ಗೆ ಇನ್ಸೈಡ್ ನಿಮ್ಗೆ ಕೂಲ್ ಪ್ಯಾಕ್ ಅಂತ ಬರುತ್ತೆ. ಕೂಲ್ ಪ್ಯಾಕ್ ಅಂದ್ರೆ ಸಪೋಸ್ ಇವಾಗ ಪವರ್ ರನ್ನಿಂಗ್ ಇರುತ್ತೆ ಫ್ರಿಜ್, ಸೊ ಅವಾಗ ಏನಾದ್ರು ಪವರ್ ಕಟ್ ಆಫ್ ಆಗ್ಬಿಟ್ರೆ ನಿಮ್ಗೆ 1 ಅವರ್ ಬ್ಯಾಕಪ್ ಇರುತ್ತೆ, ಕೂಲಿಂಗ್ ಬ್ಯಾಕಪ್. ಕಾಸ್ಟ್ ಪ್ರೈಸ್ ಇದು ಬಂದು ನಿಮ್ಗೆ 38-40,000 ರುಪೀಸ್ ಆಗುತ್ತೆ, ನಿಮ್ಗೆ 38-40,000 ಆಗುತ್ತೆ. ಸೊ ಇದಾದ್ರೆ ನಿಮ್ಗೆ ಒಂದು 26-27,000 ರುಪೀಸ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಡಬಲ್ ಡೋರ್ ಬರುತ್ತೆ. ಸೊ ಇದರಲ್ಲಿ ನಿಮ್ಗೆ 250-350 ಒಳಗಡೆ ನಿಮ್ಗೆ ವೆರೈಟಿ ಕಲರ್ಸ್ ಬರುತ್ತೆ. ಸುಮ್ಗೆ ಇದರಲ್ಲಿ ನಿಮ್ಗೆ ವೈಲೆಟ್ ಪ್ಲಾಜಮ್ ಅಂತ ಬರುತ್ತೆ, ಪಿಂಕ್ ಪ್ಲಾಜಮ್ ಅಂತ ಬರುತ್ತೆ, ವೈಟ್ ಫನ್ ಅಂತ ಬರುತ್ತೆ ನಿಮ್ಗೆ, ಮತ್ತೆ ಮ್ಯಾಟ್ ಫಿನಿಶಿಂಗ್ ಬರುತ್ತೆ. ಸೊ ವೆರೈಟಿ ವೆರೈಟಿ ಕಲರ್ಸ್ ಬರುತ್ತೆ. ಹೌದು, ಇದು ಸ್ವಲ್ಪ ಡಿಸೈನ್ ನಿಮ್ಗೆ ಮ್ಯಾಟ್ ಫಿನಿಶಿಂಗ್ ಬರುತ್ತೆ ಇದು. ಹೌದು, ಮೇಂಟೆನೆನ್ಸ್ ಈಸಿ ಇರುತ್ತೆ ನಿಮ್ಗೆ. ಈ ಮತ್ತೆ ಈ ಫಿನಿಶಿಂಗ್ ತುಂಬಾ ಕಾಸ್ಟ್ಲಿ ಫಿನಿಶಿಂಗ್, ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ. ಇದು ಕಾಸ್ಟ್ ಬಂದು ನಿಮ್ಗೆ ಆಲ್ಮೋಸ್ಟ್ 38,000 ರುಪೀಸ್ ಆಗುತ್ತೆ ನಿಮ್ಗೆ. ಇನ್ಸೈಡ್ ನಿಮ್ಗೆ ಇಂಟೀರಿಯಲ್ ಇದ್ರಲ್ಲಿ ಇರಲ್ಲ ಜಾಸ್ತಿ. ಸೊ ಇದ್ರಲ್ಲಿ ನಿಮ್ಗೆ ಇಂಟೀರಿಯಲ್ ಬಂದು ನಿಮ್ಗೆ ಇನ್ಸೈಡ್ ನಿಮ್ಗೆ ಕೂಲ್ ಪೆ ಡ್ಯುರಾಚಿಲ್ ಅಂತ ಬರುತ್ತೆ, ಪ್ಲಸ್ ಔಟ್ಲುಕ್ಕು. ಸೊ ಹಂಗಾಗಿ ಔಟ್ಲುಕ್ಕು, ಸೊ ಹಂಗಾಗಿ ಸ್ವಲ್ಪ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಕಾಸ್ಟ್ ಆಲ್ಮೋಸ್ಟ್ ಒಂದು 21,000 ರುಪೀಸ್ ಆಗುತ್ತೆ, 3-4,000 ರುಪೀಸ್ ಡಿಫ್ರೆನ್ಸ್ ಬರುತ್ತೆ. ವೆರೈಟಿ ತುಂಬಾ ವೆರಿ ಕೂಲ್. ಇದರಲ್ಲಿ ನಿಮ್ಗೆ ವೈಟ್ ಅಲ್ಲಿ ಬಂದು ನ್ಯೂ ಮಾಡೆಲ್. ಸೊ ನಿಮ್ಗೆ ಇದು ನಿಮ್ಗೆ 350 ಲೀಟರ್ಸ್ ಕೆಪಾಸಿಟಿ ಬರುತ್ತೆ ಆಲ್ಮೋಸ್ಟ್. ನಿಮ್ಗೆ 350 ಲೀಟರ್ಸ್ ಕೆಪಾಸಿಟಿ ಅಂದ್ರೆ ನಿಮ್ಗೆ 8-9 ಮೆಂಬರ್ಸ್ ಎಲ್ಲ ಯೂಸ್ ಮಾಡಬಹುದು ನೀವು. ನೋಡಕ್ ತುಂಬಾ ಚೆನ್ನಾಗಿದೆ.
ಇದು ಒಳಗಡೆ ಫೀಚರ್ಸ್ ಎಲ್ಲ ಆಲ್ಮೋಸ್ಟ್ ಸೇಮ್ ಬರುತ್ತೆ ನಿಮ್ಗೆ. ಅದ್ರ ನಿಮ್ಗೆ ವೆಜಿಟೇಬಲ್ ಬಾಕ್ಸ್ ಎಲ್ಲ ಬಿಗ್ಗರ್ ಬರುತ್ತೆ, ಫ್ರೆಶ್ ಏರ್ ಅಂತ ಒಂದು ಆಪ್ಷನ್ಸ್ ಬರುತ್ತೆ ನಿಮ್ಗೆ. ಮತ್ತೆ ಇದ್ರಲ್ಲಿ ಏನಂದ್ರೆ ಟ್ರಿಬಲ್ ಟ್ವಿಸ್ಟರ್ ಐಸ್ ಟ್ರೇ ಅಂತ ಬರುತ್ತೆ ನಿಮ್ಗೆ. ಅದು ಜಸ್ಟ್ ನೀವು ಇಲ್ಲಿ ವಾಟರ್ ಹಾಕ್ತೀನಿ, ನೀವು ಐಸ್ ಕ್ಯೂಬ್ಸ್ ಆಗಿರುತ್ತೆ, ಟ್ವಿಸ್ಟ್ ಮಾಡಿದ್ರೆ ಹಂಗೆ ಐಸ್ ಕಲೆಕ್ಟ್ ಆಗಿರುತ್ತೆ. ಐಸ್ ಕಲೆಕ್ಟ್ ಮಾಡ್ಕೊಂಡು ನೀವು ಅದು ಐಸ್ ಟ್ರೇ, ಅದು ಐಸ್ ಕಲೆಕ್ಟ್ ಟ್ರೇ ಅದು. ಯೂಶುವಲ್ ಅದನ್ನ ತೆಗೆದು ಅದೆಲ್ಲ ಮಾಡೋದೇನಿಲ್ಲ, ನೀವು ಜಸ್ಟ್ ಟ್ವಿಸ್ಟ್ ಮಾಡಿದ್ರೆ ನೀವು ಇಲ್ಲಿ ಕಲೆಕ್ಟ್ ಆಗಿರುತ್ತೆ ಐಸ್. ನೀವು ಆ ಡ್ರಾಯರ್ ತಗೊಂಡು ಐಸ್ ಕ್ಯೂಬ್ಸ್ ತಗೊಬೋದು ನೀವು. ನಿಮ್ಗೆ ತುಂಬ ಚೆನ್ನಾಗಿದೆ. ಹೌದು, ಸೈಡ್ ಬೈ ಸೈಡ್ ಅಂದ್ರೆ ಒಂದು ಸೈಡ್ ಫುಲ್ ಫ್ರೀಜರ್ ಕಂಪಾರ್ಟ್ಮೆಂಟ್ ಬರುತ್ತೆ, ಒಂದು ಸೈಡ್ ರೆಫ್ರಿಜರೇಟರ್ ಕಂಪಾರ್ಟ್ಮೆಂಟ್ ಬರುತ್ತೆ. ಇದು ನಿಮಗೆ ಕನ್ವೀನಿಯಂಟ್ ಆಗಿರುತ್ತೆ. ಸೊ ನಿಮ್ಗೆ ಯಾವ ಡೋರ್ ಬೇಕು, ಸಪೋಸ್ ನಿಮ್ಗೆ ಫ್ರೀಜರ್ ಕಂಪಾರ್ಟ್ಮೆಂಟ್ ಬೇಕು, ಈ ಡೋರ್ ಓಪನ್ ಮಾಡಿಕೊಂಡು ನೀವು ಯಾವುದೇ ಇಲ್ಲಿ ಏನೇ ಇಟ್ಟಿದ್ರು ತೊಗೊಳ್ಬೋದು. ಇದು ಫ್ರೀಜರ್ ಕಂಪಾರ್ಟ್ಮೆಂಟ್ ಬರುತ್ತೆ, ಅದೇ ರೀತಿ ಕೂಡ ಯೂಸ್ ಮಾಡೋದು. ಇದೆಲ್ಲ ನಿಮಗೆ ಸೆನ್ಸಬಲ್ ಅಂತ ಮೇಡಮ್. ರೇಂಜ್ ವೈಸ್ ಹೇಳೋದಾದ್ರೆ ಬಿಗಿನಿಂಗ್ ಎಷ್ಟು ಇದರಿಂದ ಸಿಗುತ್ತೆ ನಮಗೆ, ಆಮೇಲೆ ಹೈ ರೇಂಜ್ ಎಷ್ಟು ಅಂತ ಹೇಳ್ಬೋದು? ಸಿಂಗಲ್ ಡೋರ್ ನಿಮಗೆ 8-9,000 ರೂಪಾಯಿ ಸ್ಟಾರ್ಟ್ ಆಗುತ್ತೆ. ಈ ತರ ಸೈಡ್ ಬೈ ಸೈಡ್ ನಿಮಗೆ 45 ಇಂದ ನಾರ್ಮಲ್ ಆಗಿರಲಿ 60-65,000 ರೂಪಾಯಿವರೆಗೂ ಬರುತ್ತೆ. ತಂಗಳಪೆಟ್ಟಿಗೆ ತಂಗಳಪೆಟ್ಟಿಗೆ ಆಗುದಿಲ್ಲ, ಈಗ ಬೇಕೇ ಬೇಕಾಗಿದ್ದು ಮಸ್ಟ್ ಅಂಡ್ ಶುಡ್ ಮನೇಲಿ ಇರಲೇಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ವೆರೈಟಿ ಅಲ್ವಾ ಫ್ರಿಡ್ಜ್ಗಳಲ್ಲಿ, ನೋಡ್ತಿದ್ರೆ ಯಾವ್ದನ್ನ ಕೊಳ್ಳೋದು ಯಾವ್ದನ್ನ ಬಿಡೋದು ಅನ್ನೋದೇ ಗೊತ್ತಾಗಲ್ಲ. ಡಬಲ್ ಡೋರ್ ಇದೆ, ಸಿಂಗಲ್ ಡೋರ್ ಇದೆ, ಮ್ಯಾಟ್ ಫಿನಿಶ್ ಇದೆ, ಪ್ರಿಂಟೆಡ್ ಇದೆ, ಎಷ್ಟು ವೆರೈಟಿ. ಲೀಸ್ಟ್ ಹೇಳ್ತಾ ಹೋದ್ರೆ ಬೆಳೀತಾನೆ ಹೋಗುತ್ತೆ. ನಿಮಗೆ ಯಾವ್ದು ಬೇಕೋ ಅಂತಹ ಫ್ರಿಡ್ಜ್ಗಳನ್ನ ಕೊಡಲಿಕ್ಕೆ ಸೂಕ್ತವಾದಂತಹ ಸಲಹೆ, ಸೂಕ್ತವಾದಂತಹ ಗೈಡೆನ್ಸ್ ನಾವು ಕೊಟ್ಟಿದ್ದೀವಿ ಅಂತ ಭಾವಿಸ್ತೀನಿ. ಇನ್ನೂ ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನ ಕೊಡೋದು ನಿಮಗೆ ಬಾಕಿ ಇದೆ. ಬರೀ ಕಿಚನ್ ಅಪ್ಲಯನ್ಸಸ್ ಮೇಲೆ ಮಾಹಿತಿ ಮಾತ್ರ ಅಲ್ಲ, ಒಬ್ಬ ಸೆಲೆಬ್ರಿಟಿ ಗೆಸ್ಟ್ನ ಅಡುಗೆ ಮನೆಯನ್ನು ಪರಿಚಯಿಸೋದು ಬಾಕಿ ಇದೆ. ಅದನ್ನು ನೋಡೋಣ ಒಂದು ಪುಟ್ಟ ಬ್ರೇಕ್ನ ನಂತರ.